युक्रेनमध्ये बेळगावचे 19 विद्यार्थी आहेत, त्यामधील 2 विद्यार्थी बेळगावला परतल्याचे जिल्हाधिकारी M.G हिरेमठ यांनी सांगितले आहे. बुधवारी जिल्हाधिकारी कार्यालयामध्ये माध्यमांशी बोलताना त्यांनी ही माहिती दिली आहे. युक्रेनमध्ये बेळगावचे 19 विद्यार्थी असून त्यामधील 2 विद्यार्थी बेळगावला परतले आहेत. अजूनही 17 विद्यार्थी युक्रेनमध्येच आहेत अशी माहिती त्यांनी यावेळी दिली. ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ನಮಗೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಮ್ಮ ಬೆಳಗಾವಿಗೆ ಸಂಬಂಧಪಟ್ಟಂತೆ 19 ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಇದ್ದಾರೆ. ಅದರಲ್ಲಿ 19 ಜನರಲ್ಲಿ ಈಗಾಗಲೇ ಇಬ್ಬರು ಬಯಲಂಗಕ್ಕೆ ಸಂಬಂಧಪಟ್ಟವರು, 6 ಈಗಾಗಲೇ ಬಂದು ಹುಟ್ಟಿದ್ದಾರೆ. ಇಬ್ಬರು 17 ಜನ ಇನ್ನೂ ಅಲ್ಲೇ ಇದ್ದಾರೆ. ಅವರು 17 ಜನಕ್ಕೆ ನಾವು ನಿನ್ನೆ ಪಟ್ಟಿ ಸಿಕ್ಕಮೇಲೆ ಏನು ಮಾಡಿದ್ವಿ, ಆ ಪಟ್ಟಿಯನ್ನು ಎಲ್ಲ ತಹಸೀಲ್ದಾರ್ಗೂ ಕಳಿಸ್ಕೊಟ್ಟಿದ್ದೀವಿ. ಎಲ್ಲ ತಹಸೀಲ್ದಾರಿಗೆ ಕಳಿಸ್ಕೊಟ್ಟಿದ್ದೀವಿ. ತಹಸೀಲ್ದಾರ್ಗಳಿಗೆ ಅವರವ್ರ ಮನೆಗೆ ಹೋಗಿ ಅಂತ ಹೇಳಿದ್ವಿ. ಅವರ ಪೇರೆಂಟ್ಸ್ ಮನೆಗಳಿಗೆ ಹೋಗಿ ಅವರಿಗೆ ಧೈರ್ಯ ತುಂಬುವ ಕೆಲಸ. ಯಾಕಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದೆ ಮತ್ತು ಅವ್ರನ್ನ ಯಾವ ರೀತಿ ಕರೆದುಕೊಂಡು ಬರೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿಸ್ಬೇಕು ಮತ್ತು ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತ ನಿನ್ನೆ ನಾವು ಹೇಳಿದ್ವಿ. ಅದ್ರ ಪ್ರಕಾರ 12 ತಹಸೀಲ್ದಾರ್ಸು 12 ಜನರಿಗೆ 12 ಪಾಲಕರಿಗೆ ಭೇಟಿಯಾಗಿದ್ದಾರೆ. ಇನ್ನು 5 ಅಂದರೆ ಬಂದವ್ರನ್ನ ನಾವೇನು ಹೋಗ್ತಾ ಇಲ್ಲ, ಬಂದವರಲ್ಲಿ ಇನ್ನು 5 ಜನ ಪಾಲಕರ ಮನೆಗೆ ಇವತ್ತು ಹೋಗುವ ಕಾರ್ಯಕ್ರಮ ಇದೆ. ನಾನು ಕೂಡ ಒಂದೆರಡು ಮನೆಗಳಿಗೆ ಹೋಗ್ತೀನಿ. ನಿನ್ನೆ ನಾನು ಫೋನ್ ಮುಖಾಂತರ ಈ ಘಟಪ್ರಭಾ ಮತ್ತು ರಾಯಬಾಗಲ್ಲಿ ಪಾಲಕರಿಗೆ ಚೌಗಲ ಅವ್ರ ಜೊತೆ ನಾನು ಫೋನಲ್ಲಿ ಮಾತಾಡಿದ್ದೇನೆ. ಅವ್ರ ಜೊತೆ ಅವರು ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಾರೆ ಆ ಮಕ್ಕಳು. ಈಗ ನಾವು ಪೇರೆಂಟ್ಸನ್ನು ಭೇಟಿಯಾದಂಥ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಅವರಿಗೆ ಆತ್ಮವಿಶ್ವಾಸ ತುಂಬೋದು ಮತ್ತು ಅವರು ನಿರಂತರ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅವ್ರ ಮಕ್ಕಳು. ಅವರಿಗೆ ಏನಾದರೂ ತೊಂದರೆ ಆದರೆ ನಮಗೆ ತಕ್ಷಣ ತಿಳಿಸ್ಬೇಕು, ಏನಾದರೂ ಬೇಕಾಗಿದ್ದರೆ ಆ ಥರ ತಿಳಿಸ್ಬೇಕು. ನಾವು ಸ್ಟೇಟ್ ನೋಡಲ್ ಆಫೀಸರ್ ಅವರಿಗೆ ತಿಳಿಸ್ತೀವಿ, ಅವರು ಇಂಟರ್ನ್ ಅವರ ಕಾಳಜಿಯನ್ನು ಮಾಡ್ತಾ ಇದ್ದಾರೆ. ಇಷ್ಟು ಇರುವ ನಮ್ಮ ಜಿಲ್ಲೆಯಲ್ಲಿ 19 ಜನ, ಅದರಲ್ಲಿ 2 ಜನ ಈಗಾಗಲೇ ಬಂದಿದ್ದಾರೆ, ಅವರು ಬಯಲನ ತಾಲೂಕು. ಉಳಿದ 17 ಜನ ಬರಬೇಕಾಗಿದೆ. ಈಸ್ಟ್ ಈಸ್ಟ್ ಭಾಗದಲ್ಲಿ ಇದ್ದಾವೆ ಜಾಸ್ತಿ ಜನ. ಇದರಲ್ಲಿ ನಂಬರ್ ನಮ್ಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಈಸ್ಟ್ ಭಾಗದಲ್ಲೇ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾರೆ. ಸರಿ, ಈಗ ರಾಹಿಲೆಲ್ಲ 17 ವಿದ್ಯಾರ್ಥ್ಯಾನ ಸೌರಕ್ಷಣ ದಿಲೆ ಜಾತ ಅಸಲ್ಯಾಚೆ ಯಾವಳಿ ತನ್ನಿ ಸಾಂಗಿತ್ಲೆ ಆಹೆ. ಮಹಾದೇವ್ ಪವಾರ್, KNN ಸಿಟಿ ನ್ಯೂಸ್, ಬೆಳಗಾವಿ.